ನಿಮಗೆ ಉತ್ತಮ ಶಿಕ್ಷಕಿ ಅಂತ ರಾಜ್ಯ ಪ್ರಶಸ್ತಿ ಬಂದಿದೆ. ಆ ಪ್ರಶಸ್ತಿ ತಗೋಬೇಕಾದ್ರೆ ಏನ್ ಫೀಲ್ ಆಯ್ತು ನಿಮಗೆ? ಇಟ್ ವಾಸ್ ಲೈಕ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್. ನಾನು ಹೋಗೋದಲ್ಲ, ನನ್ನ ಮಕ್ಕಳು ನನ್ನ ಜೊತೆ ಬರ್ತಾ ಇದಾರಲ್ಲ ಇಂಥ ಸಾಧನೆಗೆ, ಸೊ ಇಟ್ ಇಸ್ ಲೈಕ್ ಏನ್ ಹೇಳೋದು, ಗಾಡ್ಸ್ ಗ್ರೇಸ್. ಎಲ್ಲರೂ ಅಂತಾರೆ ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ಕಲಿಬೇಕು ಅಂದರೆ ತುಂಬ ಕಷ್ಟ ಇದೆ, ಯಾಕಂದರೆ ಗೌರ್ಮೆಂಟ್ ಸವಲತ್ತುಗಳು ಇದಕ್ಕೆ ಅಂತ ಒದಗಿಸ್ತಿಲ್ಲ. ಸೊ ಹೌದಾ, ಇದು ನಿಜನಾ? ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ವೆರಿ ಕ್ರಿಯೇಟಿವ್ ಆ್ಯಕ್ಚುಲಿ, ಮತ್ತೆ ಹೆದರಲ್ಲ ಅವರು, ಏಯ್ ಬೇಡ ಕಂಡ್ರೆ ಅಂದರೆ ಮೀಸ್ ಏನಾಗಲ್ಲ ಬನ್ನಿ ಮೀಸ್ ಆ ಥರ ಹೇಳೋ ಮಕ್ಕಳು. ಸಿಟಿ ಮಕ್ಕಳಿಗೆ ಹೇಳ್ಕೊಡೋಕೆ ತುಂಬ ಈಸಿ, ಅದೇ ಗ್ರಾಮೀಣ ಮಕ್ಕಳಿಗೆ ಹೇಳ್ಕೊಡೋಕೆ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಹೇಗೆ ನೀವು ಇದನ್ನೆಲ್ಲ ಮ್ಯಾನೇಜ್ ಮಾಡಿದ್ರಿ? ಮ್ಯಾಮ್, ನಂಗೆ ಯಾವತ್ತೂ ಈ ಆರ್ಟ್ ರಿಲೇಟೆಡ್ ಮಕ್ಕಳಿಗೆ ಹೇಳ್ಕೊಡುವ ಕಷ್ಟ ಅನಿಸ್ಲೇ ಇಲ್ಲ. ಹಳ್ಳಿ ಮಕ್ಕಳು ಸಿಟಿ ಮಕ್ಕಳು ಅನ್ನೋ ಒಂದು ಇದೇ ಇಲ್ಲ ಮೇಡಮ್. ಎಲ್ಲರೂ ನನ್ನ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲೇ ಓದಬೇಕು, ಗೌರ್ಮೆಂಟ್ ಸ್ಕೂಲಿಗೆ ನಾನು ಹಾಕಲ್ಲ, ಯಾಕಂದರೆ ಸೌಲಭ್ಯಗಳು ಕಮ್ಮಿ, ನನ್ನ ಮಕ್ಕಳು ಅಂದರೆ ನೀಟಾಗಿರಲ್ಲ, ಯಾಕಂದ್ರೆ ಮನೇಲಿ ನಾವು ಮಕ್ಕಳನ್ನ ಹೇಗೆ ಸಾಕಿರ್ತೀವಿ, ಬಟ್ ಗೌರ್ಮೆಂಟ್ ಸ್ಕೂಲಿಗೆ ಹೋದ್ರೆ ಮಕ್ಕಳು ಹಾಳಾಗ್ತಾರೆ ಅನ್ನೋದು ಒಂದು ತಲೆಯಲ್ಲಿದೆ. ಈಗ ಏನಿಲ್ಲ ಹೇಳಿ, ಗೌರ್ಮೆಂಟ್ ಸ್ಕೂಲಲ್ಲಿ ಏನಿಲ್ಲ, ಸ್ಮಾರ್ಟ್ ಕ್ಲಾಸ್ ಬೇಕಾ, ಎಲ್ಲನೂ ಇದೆ ಮಕ್ಕಳಿಗೆ. ಓನ್ಲಿ ಥಿಂಗ್, ಮಗುನ ಗೇಟ್ ಹತ್ರ ಬಂದು ಬಿಟ್ಟರೆ ಸಾಕು, ಸರ್ ಚಿಕ್ಕ ಮಕ್ಕಳನ್ನ ದೊಡ್ಡ ಮಕ್ಕಳು ಅವರೇ ಬರ್ತಾರೆ ಹೇಳಿ. ಈಗ ದೊಡ್ಡ ಮಕ್ಕಳಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಸೈಕಲ್ ಪ್ರೊವೈಡ್ ಮಾಡಿದೆ. ಗೌರ್ಮೆಂಟ್ ಇಸ್ ಡೂಯಿಂಗ್ ರಿಯಲಿ ಆಸಮ್. ಈಗ ನಿಮಗೆ ಈ ವರ್ಷನೇ ನೀವು ಹೇಳ್ಕೊಟ್ಟಂಥ ಒಂದು ಹುಡುಗಿಗೆ ಸಿದ್ದರಾಮಯ್ಯನವ್ರು ಬಂದು ನಿಮಗೆ ಸನ್ಮಾನ ಮಾಡಿ ಮಗುಗೆ ಪ್ರಶಸ್ತಿನ ಕೊಡ್ತಾರೆ. ಸಿದ್ದರಾಮಯ್ಯನವರೇ ನೀವು ಆ ಕೆಲಸಗಳನ್ನು ಮೆಚ್ಚಿ ಬಂದು ನಿಮ್ಮನ್ನು ಸನ್ಮಾನ ಮಾಡಿದಾಗ ಆ ಗಳಿಗೆ ಹೇಗಿತ್ತು? ಶಿಂಡೇನಹಳ್ಳಿ ಅಂತ ಗ್ರಾಮಕ್ಕೆ ವಿಸಿಟ್ ಆಗುವಾಗ ಇಡೀ ಊರೇ ಅಲ್ಲಿತ್ತು. ಸೊ ಆ ಊರ ಮಗುಗೆ ಅವಾರ್ಡ್ ಆಗಿತ್ತು. ಸೊ ನನಗೆ ಸನ್ಮಾನ ಮಾಡೋದಕ್ಕಿಂತ ಆ ಮಗುಗೆ ಸನ್ಮಾನ ಮಾಡಿದ್ರಲ್ಲ, ದಟ್ ಇಸ್ ಲೈಕ್ ಯೋ ಐ ಕಾಂಟ್ ಪುಟ್ ಇನ್ ವರ್ಡ್ಸ್. ಅದನ್ನ ಬರೀ ಸ್ಟಡೀಸ್ 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 ಅಂತ ಯಾವತ್ತೂ ಮಕ್ಕಳಿಗೆ ಪ್ರೆಷರೈಸ್ ಮಾಡಬೇಡಿ. ಏನಾಮೀಸ್ ಹಿಂಗೆ ಮಾತಾಡ್ತೀರಾ ಅಂತ.